ವಿಶ್ವವಿದ್ಯಾಲಯದ ಸ್ಟಾರ್ಟ್ ಮಾಡುವ ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಮುಖಾಂತರ ಈ COVID-19 ಕುರಿತು ಅದರಿಂದ ಯಾವ ರೀತಿ ಬಚಾವ್ ಆಗಬೇಕು ಮತ್ತು ಅದು ಎಷ್ಟು ಪಸರಿಸಿದೆ ಎಷ್ಟು ಜೀವಕ್ಕೆ ಹಾನಿಯಾಗಿದೆ ಅದಕ್ಕಾಗಿ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಬೇಕು ಮನೆಯಲ್ಲೇ ಇರಬೇಕು ಆಮೇಲೆ ಮನೆಯಿಂದ ಹೊರಗೆ ಬರಬೇಕಾದ್ರೆ ಮಾಸ್ಕ್ ಹಾಕೋಬೇಕು ಆಮೇಲೆ ಮನೆಯಲ್ಲೇ ಗಂಟೆಗೊಮ್ಮೆ ಕೈ ತೊಳಿಬೇಕು ಈ ರೀತಿ ಅವೇರ್ನೆಸ್ ಎಲ್ಲ ಹೇಳೋಕ್ಕೆ ಪ್ರತಿ ಗ್ರಾಮಗಳಿಗೂ ನಾವು ಭೇಟಿ ಕೊಡ್ತಾ ಇದ್ದೀವಿ ಆನಂತರ ಗ್ರಾಮದಲ್ಲಿ ಯಾವ ಒಂದು ಏರಿಯಾಕ್ಕೆ ಹೋದಾಗ ಗಿಡದ ಬುಡಕ್ಕಾಗಲಿ ಅಥವಾ ಈ ಗುಡಿ ಗುಂಡಾರಗಳಾಗಲಿ ಮತ್ತು ಗ್ರೌಂಡ್ನಲ್ಲಾಗಲಿ ಈ ವಿದ್ಯಾರ್ಥಿಗಳು ಆಟ ಆಡೋದು ಯುವಕರೆಲ್ಲ ಆಟ ಆಡೋದು ಹಿರಿಯರೆಲ್ಲ ಒಂದು ಕಡೆ ಕೂಡೋದು ಅವ್ರ ಹತ್ತಿರ ಹೋಗಿ ತಿಳಿಸಿ ಹೇಳಿ ಅವರಿಗೆ ಮನೆಗೆ ಕಳಿಸ್ತಾ ಇದ್ದೀವಿ ಆಮೇಲೆ ವಿದ್ಯಾರ್ಥಿಗಳು ಅಥವಾ ಯುವಕರು ಆಟ ಆಡೋರನ್ನು ಬಿಡಿಸಿ ಮನೆಗೆ ಕಳಿಸ್ತಾ ಇದ್ದೀವಿ ಸೊ ಎಲ್ಲರೂ ಗುಂಪು ಗುಂಪಾಗಿ ಇರೋದನ್ನು 4 ಜನರಿಗಿಂತ ಹೆಚ್ಚಿಗೆ ಜನರು ಸೇರಬೇಡ್ರಿ ಅಂತೇಳಿ ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಹಾಡುಗಳನ್ನು ಹಾಡಿ ಧ್ವನಿ ವರ್ಗದ ಮುಖಾಂತರ ನಾವು ತಿಳಿಸಿ ಹೇಳ್ತಾ ಇದ್ದೀವಿ ಎಲ್ಲರೂ ಯುವಕರು ಸ್ಪಂದಿಸ್ತಾ ಇದ್ದಾರೆ ಮತ್ತು ಹಿರಿಯರು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಇಡೀ ಗುಲ್ಬರ್ಗಾದ ಒಂದು 40 ಕಿಲೋಮೀಟರ್ ಅಂತರದಲ್ಲಿರುವಂಥ ಎಲ್ಲ ಹಳ್ಳಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಮುಖಾಂತರ